ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಮತ್ತೊಂದು ಸಾರಿ ಈ ನಾಲ್ಕನೇ ತಿಂಗಳಲ್ಲಿ ದೇವರು ನಮಗೆ ಒಳ್ಳೆಯವರಾಗಿಯೂ ಅವರ ನಂಬಿಗಸ್ತತೆಯನ್ನು ನಮ್ಮ ಜೀವನದಲ್ಲಿ ಅಧಿಕವಾಗಿ ಆತನ ಪ್ರೀತಿಯನ್ನು ನಾವು ಅಧಿಕವಾಗಿ ನೋಡುವಂತೆ ನಮಗೆ ಸಹಾಯ ಮಾಡುತ್ತಾ ಇದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ತಿಂಗಳಲ್ಲೂ ಕೂಡ ಖಂಡಿತವಾಗಿಯೂ ದೇವರು ತಮ್ಮ ನಂಬಿಗಸ್ತತೆಯಲ್ಲಿ ಸ್ವಲ್ಪ ಕೂಡ ಬದಲಾಗದೆ ಸಂಪೂರ್ಣವಾಗಿ ನಮ್ಮನ್ನು ನಮ್ಮ ಸಂಗಡ ಈ ತಿಂಗಳು ಕೂಡ ಇದ್ದು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆದ ಕಾರಣ ನಾವು ಭಯಪಡುವುದು ಬೇಕಾಗಿಲ್ಲ, ನಾವು ಹಿಂಜಾರುವುದು ಬೇಕಾಗಿಲ್ಲ, ನಾವು ಯೋಚಿಸುವುದು ಬೇಕಾಗಿಲ್ಲ, ಚಿಂತೆ ಮಾಡುವುದು ಬೇಕಾಗಿಲ್ಲ. ಯಾಕಂದರೆ ನಮಗಾಗಿ ಚಿಂತಿಸುವ ದೇವರು ಒಳ್ಳೆಯ ದೇವರಾಗಿದ್ದಾರೆ. ಹಾಲೆಲೂಯ. ಬದಲಾಗದ ದೇವರಾಗಿದ್ದಾರೆ. ನಿನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಇರುವ ದೇವರಾಗಿ ಇದ್ದಾರೆ. ಆದ ಕಾರಣ ಎಲ್ಲ ಭಾರಗಳನ್ನು ಆತನ ಮೇಲೆ ಇಡೋಣ, ಧೈರ್ಯವಾಗಿರೋಣ. ದೇವರು ಖಂಡಿತ ನಮ್ಮನ್ನು ಕೈ ಬಿಡುವುದಿಲ್ಲ. ಈ ತಿಂಗಳು ಕೂಡ ನಮ್ಮನ್ನು ಪ್ರತಿ ದಿನ ನಮ್ಮನ್ನು ನಡೆಸುತ್ತಾರೆ. ಪ್ರತಿ ನಿಮಿಷ ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾರೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 46:1-2 ವಾಕ್ಯಗಳು. Psalms 46:1-2. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದ್ದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಣುಗಿ ಹೋದರೂ ನಮಗೇನು ಭಯವಿಲ್ಲ. ನೋಡಿ, ಎರಡು ವಾಕ್ಯಗಳಲ್ಲಿ ನಾವು ನೋಡುವಾಗ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಕೀರ್ತನೆ ಕಾರಣ ಮುಖಾಂತರವಾಗಿ ದೇವರು ನಮಗೆ ಆಶ್ರಯವಾಗಿದ್ದಾರೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕರಾಗಿದ್ದಾರೆ. ಇಂಗ್ಲೀಷಲ್ಲಿ ನೋಡುವಾಗ ವೆರಿ ಪ್ರೆಸೆಂಟ್ ಹೆಲ್ಪ್, ಅಂದರೆ ಅಲ್ಲೇ ಇರುವಂತಹ ನಮ್ಮ ಮಗ್ಗಲಲ್ಲಿ ಇರುವಂತಹ ದೇವರಾಗಿದ್ದಾರೆ. ಇಕ್ಕಟ್ಟು ವೇಳೆಯಲ್ಲಿ ಸದಾ ಸಿದ್ಧರಾಗಿ ನಮ್ಮ ಸಂಗಡ ಇರುವ ದೇವರಾಗಿದ್ದಾರೆ, ಆಶ್ರಯವಾಗಿದ್ದಾರೆ, ದುರ್ಗವಾಗಿದ್ದಾರೆ, ನಮ್ಮ ಸಂರಕ್ಷಣೆ ಮಾಡುವ ದೇವರಾಗಿದ್ದಾರೆ. ಯಾಕಂದರೆ ಅವರಲ್ಲಿ ಚಂಚಲತೆ ಇಲ್ಲ, ಅವರು ಸೇನಾಧೀಶ್ವರನಾದ ಯಹೋವನಾಗಿದ್ದಾರೆ, ಅವರು ಯಾಕೋಬ್ ವಂಶದ ದೇವರಾಗಿದ್ದಾರೆ, ಅಲ್ಲೆಲ್ಲೂಯ ಇಸ್ರಾಯೇಲ್ ವಂಶದ ದೇವರಾಗಿದ್ದಾರೆ. ಅವರನ್ನು ನಡೆಸಿದ ದೇವರು ಇವತ್ತು ಕೂಡ ಜೀವಂತವಾಗಿದ್ದಾರೆ, ನಮ್ಮನ್ನು ನಮಗೆ ಸಹಾಯ ಮಾಡುವುದಕ್ಕೆ ಅವರು ಬದುಕಿದ್ದಾರೆ. ಆದ ಕಾರಣ ನಾವು ಅವರಿಗೆ ನಾವು ಆತನ ಆಶ್ರಯದಲ್ಲಿ ನಾವು ಸುರಕ್ಷಿತರಾಗಿ ಇರಬಹುದು. ಹಾಲೆಲೂಯ. ಅವರು ನಮ್ಮ ಯುದ್ಧ ಕಾಲದಲ್ಲಿ, ನಮ್ಮ ಇಕ್ಕಟ್ಟಿನ ಕಾಲದಲ್ಲಿ ಬಂದು ನಮಗೆ ಸಹಾಯ ಮಾಡುವುದು ಮಾತ್ರ ಅಲ್ಲ, ನಮ್ಮ ಯುದ್ಧ ಕಾಲದಲ್ಲಿ ಬಂದು ನಮ್ಮ ಶತ್ರುಗಳನ್ನು ನಮಗಾಗಿ ಯುದ್ಧ ಮಾಡುತ್ತಾರೆ. ಹಾಲೆಲೂಯ. ಅವರು ಈಟಿಯನ್ನು ಮುರಿಯುತ್ತಾರೆ, ರಥಗಳನ್ನು ಬೆಂಕಿಯಿಂದ ಸುಟ್ಟು ಹಾಕುತ್ತಾರೆ, ಎಲ್ಲ ಯುದ್ಧಗಳನ್ನು ನಿಲ್ಲಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಆದ ಕಾರಣ ಆತನನ್ನು ಅವಲಂಬಿಸೋಣ, ಆತನ ಬಳಿಗೆ ಆಶ್ರಯಕ್ಕಾಗಿ ಓಡಿ ಹೋಗೋಣ, ಆತನ ಬಳಿಗೆ ಸಹಾಯಕ್ಕಾಗಿ ಓಡಿ ಹೋಗೋಣ, ಆತನ ಬಳಿಗೆ ಒಂದು ಆಲೋಚನೆಗಾಗಿ ಓಡಿ ಹೋಗೋಣ. ಹಾಲೆಲೂಯ. ದೇವರು ಸದಾ ಸದಾ ನಿರಂತರವಾಗಿ ನಮಗೆ ಆಶ್ರಯವಾಗಿ, ಹಾಲೆಲೂಯ, ಆಪತ್ತು ಕಾಲದಲ್ಲಿ ನಮಗೆ ನಮ್ಮ ಹತ್ತಿರವಿದ್ದು ನಮಗೇನು ಬೇಕೋ ಆ ಕಾಲದಲ್ಲಿ, ಆಲೋಚನೆ ಬೇಕಾ, ಸಹಾಯ ಬೇಕಾ, ಬಲ ಬೇಕಾ, ಆರೋಗ್ಯ ಬೇಕಾ, ಇನ್ನು ಏನು ಬೇಕೋ ಆರ್ಥಿಕವಾದ ರೀತಿಯಲ್ಲಿ ಸಹಾಯ ಬೇಕಾ, ಮಾನಸಿಕವಾದ ರೀತಿಯಲ್ಲಿ, ಶಾರೀರಿಕವಾದ ರೀತಿಯಲ್ಲಿ, ಆತ್ಮಿಕವಾದ ರೀತಿಯಲ್ಲಿ ಏನೆಲ್ಲ ಸಹಾಯ ಬೇಕೋ ಎಲ್ಲ ರೀತಿಯಲ್ಲಿಯೂ, ಇನ್ನು ನ್ಯಾಯ ಬೇಕಾ, ನೀತಿ ಬೇಕಾ, ಆತನೇ ನಮಗಾಗಿ ವಾಕ್ವಾಜ್ಯ ಮಾಡಿ ನಮ್ಮ ಪರವಾಗಿ ನಿಂತು ನ್ಯಾಯವನ್ನು, ನೀತಿಯನ್ನು, ಧರ್ಮವನ್ನು ಸ್ಥಾಪಿಸುವ ದೇವರಾಗಿರುತ್ತಾರೆ. ಹಾಲೆಲೂಯ. ಆದ ಕಾರಣ ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ, ಪ್ರತಿ ನಿಮಿಷ ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾರೆ, ಆದ ಕಾರಣ ಅವರು ನನ್ನ ಸಂಗಡ ಇದ್ದಾರೆ, ಆದ ಕಾರಣ ನನಗೆ ಚಲನ ಇಲ್ಲ, ನಾನು ಅಲ್ಲಾಡುವುದಿಲ್ಲ, ನಾನು ಬಿದ್ದು ಹೋಗುವುದಿಲ್ಲ, ನಾನು ಮುಳುಗಿ ಹೋಗುವುದಿಲ್ಲ. ಬೆಟ್ಟಗಳು ಕದಲಿಯಾವು, ಗುಡ್ಡಗಳು ತಳಬಿಟ್ಟು ನೀಗಿದರು, ತರೆಗಳು ನನ್ನ ಮೇಲೆ ಬಡಿದರೂ ಪರವಾಗಿಲ್ಲ. ಹಾಲೆಲೂಯ. Nahum 1:4-5 ವಾಕ್ಯಗಳು ಅದೇ ಹೇಳುತ್ತದೆ, ಬೆಟ್ಟಗಳು ಉರುಳಿ ಹೋಗುತ್ತದೆ, ಇನ್ನು ಎಲ್ಲ ರೀತಿ ಸಮುದ್ರಗಳು ಎಲ್ಲವನ್ನು ಅಡಗಿಸುವ ದೇವರಾಗಿದ್ದಾರೆ. ಹಾಲೆಲೂಯ. ಆತನಿಂದಲೇ ಎಲ್ಲವೂ ನಡೆಯುತ್ತಾ ಇದೆ. ಆದ ಕಾರಣ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿಯೂ ಏನೆಲ್ಲ
ಸ್ಥಳ ಬಿಟ್ಟು ಕದಲಿ ಹೋದರೂ ಪರವಾಗಿಲ್ಲ, ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮ್ಮನ್ನು ಅಳ್ಳಾಡದಂತೆ ಮುಳುಗದಂತೆ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರು. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸುವೇ ನಿಮಗೆ ಸ್ತೋತ್ರ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಪ್ರಕಾರ ನಿನ್ನ ಮಕ್ಕಳನ್ನು ಈ ದಿನದಲ್ಲಿ ನಡೆಸು ಸ್ವಾಮಿ. ಆಶ್ರಯವಾಗಿ ಇಳಿದು ಬಾ ಸ್ವಾಮಿ, ಕೋಟೆಯಾಗಿ ಇಳಿದು ಬಾ ಸ್ವಾಮಿ. ವಿಶೇಷವಾದ ಸಹಾಯವನ್ನು ನೀಡು ರಾಜ. ಪರಲೋಕದಿಂದ ನಿನ್ನ ಸಹಾಯ ಇಳಿದು ಬರಲಿ. ಈಗಲೇ ಅವರ ಪರಿಸ್ಥಿತಿಗಳಲ್ಲಿ ಏನೇನು ಸಹಾಯ ಬೇಕು, ಏನೇನು ನ್ಯಾಯ ಬೇಕು, ಯಾವುದರಲ್ಲಿ ಬಿಡುಗಡೆ ಬೇಕು, ಯಾವುದರಲ್ಲಿ ಸೌಖ್ಯ ಬೇಕು, ಯಾವುದರಲ್ಲಿ ಇವತ್ತು ಅವರಿಗೆ ನೆರವು ಬೇಕು, ಅದನ್ನು ಇವತ್ತು ರಾಜ ನಿನ್ನ ಮಕ್ಕಳಿಗೆ ಕೊಟ್ಟು ಆಶೀರ್ವದಿಸು. ಅದನ್ನು ಅವರು ನೋಡಿ ಸಂತೋಷ ಪಡಲಿ, ಅವರಿಗೆ ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ಇವತ್ತು ನಿಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.